ಸರ್, ತಮ್ಮ ಪೂರ್ತಿ ಹೆಸರು? ಡಿ ಆರ್ ಚೌಡಯ್ಯ. ಯಾವ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ? ಕಡಕಟ್ಟೆ ಗ್ರಾಮ ಪಂಚಾಯತಿ ದಿಬ್ಬೂರು ಗ್ರಾಮದಿಂದ. ಇದು ಎಷ್ಟನೇ ಸಲ ಸರ್? ನಮ್ಮ ಮಿಸಸ್ ಮೊದಲನೇ ಸರಿ ಗೆದ್ದಿದ್ರು, ಇನ್ನು ಎರಡನೇ ಬಾರಿ ನಾನು ಎರಡು ಸಾರಿ ನಾನು ಗೆದ್ದಿದ್ದೀನಿ. ಎರಡು ಸಾರಿ ನೀವು ಗೆದ್ದಿದ್ದೀರಿ. ನಿಮ್ಮ ಎಜುಕೇಷನ್ ಸರ್? ಬಿ ಎ. ನೀವು ಓದಿ ಬೆಳೆದಿದ್ದೆಲ್ಲ ಯಾವೂರಲ್ಲಿ ಸರ್? ನಾನು ಒನ್ ಟು ಸೆವೆಂತ್ ದಿಬ್ಬೂರು, ಆಮೇಲೆ ಏತ್ ಟೆಂತ್ ಕಣಕಟ್ಟೆ, ಇನ್ನು 5 ಇಯರ್ಸ್ ಅರಸೀಕೆರೆ ವಿಶ್ವೇಶ್ವರ ಕಾಲೇಜ್ ಪಿ ಯು ಸಿಂದ ಡಿಗ್ರಿ ತಂದ್ಕೊಂಡು. ಇವಾಗ ಡಿಗ್ರಿ ಓದಿ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಯಾರು ರಾಜಕೀಯದಲ್ಲಿದ್ದರು? ಇಲ್ಲ, ಯಾರೂ ಇಲ್ಲ. ನಮ್ಮ ಅಣ್ಣ ಸ್ವಲ್ಪ ಇದ್ದರು, ಹಿರಿಯವರು. ಅವರು ಸರಿ ಸೊಸೈಟಿ ಸಹಕಾರ ಸಂಘದಲ್ಲಿ ಡೈರೆಕ್ಟರ್ ಆಗಿದ್ದರು. ಅದನ್ನು ಬಿಟ್ಟರೆ ಇನ್ನು ಯಾರು ರಾಜಕೀಯ? ಯಾವ ಪಕ್ಷದ ಫಾಲೋರ್ಸ್ ಆಗಿದೆ? ನಾನು ಜೆ ಡಿ ಎಸ್. ಮುಂಚೆಯಿಂದನೂ ಜೆ ಡಿ ಎಸ್? ಮುಂಚೆಯಿಂದಲೂ ಜೆ ಡಿ ಎಸ್. ಎಷ್ಟು ವರ್ಷದಿಂದ ರಾಜಕೀಯದಲ್ಲಿದ್ದಾರೆ ಅಂದಾಜು? 15-20 ವರ್ಷದಿಂದ. 20 ವರ್ಷದಿಂದ ರಾಜಕೀಯ. ಸರ್, ಇವಾಗ ನಿಮ್ಮ ಮೇಡಮ್ ಗೆದ್ದಿದ್ರು ಅಂತ ಹೇಳಿದ್ರಿ, ಅವಾಗ ಎಷ್ಟು ಹೋಟೆಲ್ ಮೇಡಮ್ ಗೆದ್ದಿದ್ರು? ಅವರು ತುಂಬ ಲೇಟ್ ಇತ್ತು, ಒಂದು 150 ಹೋಟೆಲ್ ಗೆದ್ದಿದ್ರು. ನೀವು ಈ ಸಲ ಎಷ್ಟು ಹೋಟೆಲ್ ಗೆದ್ದೆ? ನಾವು ನಮ್ಮ ಮನೆಯವ್ರು ಗೆದ್ದಾದ ಎರಡನೇ ಬಾರಿ ನಾನು 250 ಗೆದ್ದೆ. ಎರಡನೇ ಬಾರಿ ನಾನು ಗೆದ್ದಿದ್ದ 45 ಹೋಟೆಲ್. 45. ನೀವು ಯಾವಾಗ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ರು? ಇಲ್ಲ, ನಮ್ಮ ಮಿಸ್ಸಸ್ ಒಂದು ಸಲ ಉಪಾಧ್ಯಕ್ಷರಾಗಿದ್ದರು. ನಾನು ಯಾವತ್ತು ಅಧಿಕಾರ ಸಿಕ್ಕಿಲ್ಲ. ಸರ್, ಜೊತೆಯಲ್ಲಿ ನನಗೆ ಎರಡನೇ ಬಾರಿ ಕೋಆಪರೇಟಿವ್ ಡೈರೆಕ್ಟ್ ಇದ್ದೀನಿ. ಕೋಆಪರೇಟಿವ್ ಉಪಾಧ್ಯಕ್ಷ ಮರಳು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹೋದ್ರೆ 5 ವರ್ಷ ಅನ್ಕಾನ್ಸ್ಟೇಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿದ್ದು. ಈಗ ಎರಡನೇ ಬಾರಿ ಹೋಗಿ ಎಲೆಕ್ಷನ್ ಮಾಡಿ ಈಗ ಮತ್ತೆ ಆಲ್ರೆಡಿ ಡೈರೆಕ್ಟ್ ಒಂದ್ಸರಿ ಉಪಾಧ್ಯಕ್ಷನೂ ಆಗಿದ್ದೀನಿ. ಕೋಆಪರೇಟಿವ್. ಸರ್, ಇವಾಗ ನೀವು ಡಿಗ್ರಿ ಮಾಡ್ಕೊಂಡಿರ ಅಂತವ್ರು, ನಿಮಗೆ ಏನಕ್ಕೆ ಇಂಟ್ರೆಸ್ಟ್ ಬಂತು ನಾನು ರಾಜಕೀಯಕ್ಕೆ ಹೋಗ್ಬೇಕು ಅಂತ? ಊರಿನ ಸಮಸ್ಯೆ ನೋಡಿನ ಅಥವಾ ಊರಲ್ಲಿ ಕೆಲವು ಸಮಸ್ಯೆಗಳಿತ್ತು, ಕೆಲವರು ಯಾರು ಅದು ಸರಿಯಾಗಿ ಸ್ಪಂದಿಸ್ತಿರಲಿಲ್ಲ, ಹಂಗಾಗಿ ಅದನ್ನ ಈ ಸಮಸ್ಯೆಗಳನ್ನು ಸ್ಪಂದಿಸ್ಬೇಕು ಅನ್ನೋ ಉದ್ದೇಶಕ್ಕೆ. ಮೇನ್ ಸಮಸ್ಯೆ ಏನ್ ಸಮಸ್ಯೆ ಇತ್ತು ಸರ್? ಊರಲ್ಲಿ ಸರಿಯಾದ ರಸ್ತೆ ಇರಲಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಒಂದು ಟಿ ಸಿ ತರದು 15-20 ದಿವಸ ಆಗ್ತಿತ್ತು. ಹಿಂದೆಲ್ಲ ನಾವು ಬಂದ್ಮೇಲೆ ಒಂದು ವಾರದಲ್ಲಿ ಕುಡಿಯೋ ಟಿ ಸಿ ಸುತ್ತಾರೆ ಇತ್ತು. ರೇವಣದಲ್ಲಿ ಲೆಟರ್ ತಂದೋಗಿ ಚಂದಾಪಣ್ಣಕ್ಕೆ ಹೋಗಿ ಟಿ ಸಿಗಳು ತಂದು ಕೊಟ್ಟಿದ್ದೀನಿ. ಇಮಿಡಿಯೇಟ್ ಆಗಿ ಬೋರ್ಗಳು ಯಾವಾಗ ಬೇಕು ನಾವು ಕೊರೆಸಿದೀವಿ. ಈಗ ತುಂಬಾ ನೀರಿನ ಸಮಸ್ಯೆ ಆಗಿ ಈಗ ಸ್ವಲ್ಪ ಸಮಸ್ಯೆ ಇದೆ. ಸದ್ಯದಲ್ಲಿ ಎಮ್ಎಲ್ಎ ಎಲೆಕ್ಷನ್ ಮುಗಿಲಿ ಅಂತ ಹೇಳಿದ್ರು, ಈ ವಾರದಲ್ಲಿ ಮತ್ತೆ ಬೋರ್. ಸರ್, ಇವಾಗ ನೀವು 15 ವರ್ಷದಿಂದ ಗೆಲ್ತ ಬರ್ತಾ ಇದ್ದೀರಿ, ನಿಮ್ಮ ಊರಿನ ಯಾವ ರೀತಿ ಮಾದರಿ ಮಾಡಿದ್ದೀರಿ? ಮಾದರಿ ಊರಲ್ಲಿ ಸ್ವಲ್ಪ ರಾಜಕೀಯದಲ್ಲಿ ಕಿರಿಕುಳೆಲ್ಲ ಆಯ್ತು. ನಾನು ಒಂದು ಚೌಟ್ರಿ, ಒಂದು 20 ವರ್ಷದ ಹಿಂದೆ ಒಂದು ಚೌಟ್ರಿ ಫೌಂಡೇಶನ್ ಮಾಡಿದ್ರು, ಅದು ಹಂಗೇ ಬಿದ್ದಿತ್ತು. ಆಮೇಲೆ ನಾನು ಬಂದ್ಮೇಲೆ ಅದನ್ನ ಚೌಟ್ರಿ ಇಂಪ್ರೂವ್ ಮಾಡ್ಕೊಂಡು ಎಮ್ ಎಲ್ ಎ ಸಹಕಾರದಲ್ಲಿ ಮಾಡಿದೆ. ಕೆಲವು ಬಿಲ್ಲುಗಳೆಲ್ಲ ತುಂಬಾ ಕೊಡಕ್ಕೆ ನನಗೆ ಅವಕಾಶ ಮಾಡಲಿಲ್ಲ. ಊರಲ್ಲಿ ಬೆಳಿತಾನೆ ರಾಜಕೀಯದಲ್ಲಿ ಅಂತ ಸ್ವಲ್ಪ ಪ್ರಬಲ ವರ್ಗದವರು ನನಗೆ ತೊಂದರೆ ಆಯ್ತು. ಆದರೂ ಕೆಲವು ಕೆಲಸಗಳನ್ನ ಅದನ್ನ ಒಂದು ಅರ್ಧಕ್ಕೆ ತಂದು ನಿಲ್ಲಿಸಿದ್ದೀನಿ. ರೋಡ್ಗಳೆಲ್ಲ ಇಷ್ಟ ಆಗಿದೆ, ತುಂಬಾ ಆಗಿದೆ. ಊರು ತುಂಬಾ ಕಾಂಕ್ರೀಟ್ ಶೌಚಾಲಯಗಳು ಇಷ್ಟ 100% ನಾವು ನಮ್ಮ ಪಂಚಾಯತ್ಗೆ 100% ಅವಾರ್ಡ್ ಸಿಕ್ಕಿದೆ. ಬಂದಿದೆ ನಮ್ಮ ಪಂಚಾಯತ್ಗೆ ಅವಾರ್ಡ್ ಬಂದಿದೆ. ಅವಾರ್ಡ್ ಬಂದ ಮನೆಗಳು ಎಷ್ಟು ಕೊಡ್ಸಿದ್ವಿ? ಮ್ಯಾಕ್ಸಿಮಮ್ ಮನೆಗಳು ಕೊಡ್ಸಿದ್ವಿ, ಕೊಡಿಸ್ತಾನೆ ಇದೆ ಮನೆಗಳನ್ನ. ಸ್ವಚ್ಛತೆ ಬಗ್ಗೆ ಜನರಿಗೆ ಯಾವ ರೀತಿ ಅರಿವು ಮೂಡಿಸ್ತಾರೆ? ಸ್ವಚ್ಛತೆ ಈಗ ಕಾಮನ್ ಆಗಿ ಹೇಳ್ತಾ ಇರ್ತೀವಿ, ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂತೇಳಿ ಕನ್ವಿನ್ಸ್ ಮಾಡ್ತಾ ಇರ್ತೀವಿ. ನಿಮಗೆ ರಾಜಕೀಯ ಬರಕ್ಕೆ ಯಾರೋ ಗುರುಗಳು ಅಂತ ಇದ್ರೆ ನೀವೇ ಇಂಡಿವಿಜುವಲ್? ಇಲ್ಲ, ನಾನೇ ಕೆಲವು ನೋಡಿ ಸಮಸ್ಯೆಗಳಿತ್ತು, ರಾಜಕೀಯಕ್ಕೆ ಬರಬೇಕು. ಸರಿ, ನೀವೊಂದು ಡಿಗ್ರಿ ಓದಿ ರಾಜಕೀಯಕ್ಕೆ ಬಂದಿದ್ರಿ, ನಿಮ್ಮ ಪ್ರಕಾರ ಎಜುಕೇಶನ್ ಬೇಕಾ ಬೇಡ ರಾಜಕೀಯದಲ್ಲಿ? ಬೇಕು, ಎಜುಕೇಶನ್ ಇದ್ರೆ ರಾಜಕೀಯ ಮಾಡಕ್ಕೆ ಸಾಧ್ಯ. ಏನಕ್ಕೆ ಬೇಕು, ಏನೇ ಅನುಕೂಲ ಆಗುತ್ತೆ ಎಜುಕೇಶನ್ ಇದ್ರೆ? ಅಲ್ಲ, ಎಜುಕೇಷನ್ ಇದ್ರೆ ನಾವು ಏನು ಮಾಹಿತಿ ತಿಳ್ಕೊಂಡು ಜನಗಳಿಗೆ ಕೊಡ್ಬೇಕು. ಎಜುಕೇಷನ್ ಮೂಲಭೂತ. ಈಗ ಸುಮ್ಮನೆ ಅಪ್ಡೇಟ್ ಓದ್ಕೊಂಡು ಯಾರು ಹೇಳಿದ್ ಕೇಳ್ಕೊಂಬೋದಕ್ಕಿಂತ ಒಂದು ಮೀಟಿಂಗ್ ನಡೆದಾಗ ಅಲ್ಲಿ ಮೀಟಿಂಗಲ್ಲಿ ಏನೇನು ಚರ್ಚೆ ಆಯಿತು, ಅದ್ರ ನಮ್ಮ ಕೆಲಸ ಏನು, ನಮ್ಮ ಪಾತ್ರ ಏನು, ಅದ್ರ ಬಗ್ಗೆ ಎಲ್ಲ ಎಜುಕೇಷನ್ ಇದ್ರೆ ಮಾತ್ರ ರಾಜಕೀಯ. ರಾಜಕೀಯ ಸರ್, ಪಕ್ಷದಲ್ಲಿ ಸ್ಥಾನಮಾನ ತಗೊಂಡಿದ್ರ? ಇಲ್ಲ, ಏನು ಆ ಥರ ಸ್ಥಾನಮಾನ ಕೊಟ್ಟಿಲ್ಲ. ಇಲ್ಲ, ತಗೊಂಡಿಲ್ಲ. ಇವಾಗ ಶಿವಲಿಂಗೇಗೌಡರು ಇಲ್ಲಿ ಎಮ್ ಎಲ್ ಎ, ಅವರು ಯಾವ ರೀತಿ ನಿಮಗೆಲ್ಲ ಸಪೋರ್ಟ್ ಮಾಡ್ತಾರೆ? ನಾವು ಏನು ಕೇಳಿದ್ರು ಇಲ್ಲ, ನಮ್ಮ ಊರಿಗೆ ಏನು ಅವಶ್ಯಕತೆ ಬೇಕು ಅಂತ ಕೇಳಿದ್ರೆ ಅವರು ಎಲ್ಲ ಸ್ಪಂದಿಸ್ತಾರೆ. ಎಷ್ಟು ಸಾಧ್ಯನೋ ಅಷ್ಟನ್ನು ನಮ್ಮೂರಿಗೆ ಕೆಲಸ ಕಾರ್ಯ ಮಾಡ್ತಾರೆ. ಇವಾಗ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇದ್ದೀರಿ ನೀವು, ಮಾಡಲ್ ಕೃಷಿ ಪತ್ತಿನ ಸಹಕಾರ ಸಂಘ, ಅದ್ರ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ವಿ. ರೈತರಿಗೆಲ್ಲ ಯಾವ್ಯಾವ ರೀತಿ ಅಲ್ಲಿ ಸಹಾಯ ಮಾಡ್ತೇನೆ? ನಾನು ಅದಾಗ ಒಂದು 10-20 ಜನಕ್ಕೆ ಅಥವಾ 50 ಜನಕ್ಕೆ ಸಾಲ ಕೊಟ್ಟಿದ್ರು. ಅದು ಎಷ್ಟು ಗೊತ್ತಾ, ನನಗೆ ಅದು ನಂದು 3 ಎಕರೆ ಜಮೀನಿತ್ತು. ನಾನು ಆಗೋದಕ್ಕಿಂತ ಡೈರೆಕ್ಟ್ ಆಗೋದಕ್ಕಿಂತ ಮುಂಚೆ ನನಗೆ 3 ಎಕರೆ ಬರೀ ಖಾಲಿ 15,000 ಕೊಟ್ಟಿದ್ರು ಸಾಲವನ್ನು. ನಾನು ಡೈರೆಕ್ಟ್ ಆದ್ಮೇಲೆ 100 ದಿನಕ್ಕೆ 40,000 50,000
ಹಿಂಗೆ ಮ್ಯಾಕ್ಸಿಮಮ್ ನಮ್ಮ ಊರಿಗೆ ಎಷ್ಟು ತರಬೇಕು ಅಷ್ಟು ಸಾಧ್ಯವಷ್ಟು ಸಾಲ ಲೋನ್ಗಳನ್ನು ಕೊಡಿಸಿ. ತಂದಿದ್ರೆ ಅದೆಲ್ಲ ಬಾರಿ ಬಾರಿ ಜನದೆಲ್ಲ ಮನ್ನಾನೂ ಆಗಿದೆ, ಮನ್ನಾನೂ ಆಗಿದೆ. ಎರಡು ಬಾರಿ ಮನ್ನಾ ಆಯ್ತು, ನಾನು ಡೈರೆಕ್ಟ್ ಅಂದಮೇಲೆ ಎರಡು ಬಾರಿ ಸಾಲ ಹೋದ ಸರಿ ಸಿದ್ದರಾಮಯ್ಯ ಬಿಡಲ್ಲ ಆಯ್ತು, ಅದಕ್ಕಿಂತ ಇನ್ನೊಂದು ಸರಿ ಯಡಿಯೂರಪ್ಪ ಇವರು ಕುಮಾರಸ್ವಾಮಿ ಇವರು ಮನ್ನಾ ಮಾಡಿರಲಿ, ಯಡಿಯೂರಪ್ಪ ಬಿಡಲ್ಲ, ಅದಾಯ್ತು. ಇದು ಮೂರನೇ ಬಾರಿ ನಾನು ಡೈರೆಕ್ಟ್ ಅಂದ್ರೆ ಮೂರು ಬಾರಿ ಮನ್ನಾ ಆಗಿದ್ದೀನಿ, ಅದು ತುಂಬಾ ಅನುಕೂಲ ಆಗಿದೆ. ಅನುಕೂಲ ಕೋಟ್ಯಾಂತರ ರೂಪಾಯಿ ಕೋಆಪರೇಟಿವ್ ಅಂತ ಕೋಟ್ಯಾಂತರ ರೂಪಾಯಿ ನಮ್ಮೂರಿಗೆ ಬೆನಿಫಿಟ್ ಆಗಿದೆ, ಮನ್ನಾಗಿರೋದು. ಇವಾಗ ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ, ಅರಸೀಕೆರೆ ಅಂದ್ರೆ ಕುಡಿಯೋ ನೀರು ಬರಗಾಲ ಜಾಸ್ತಿ ಕಡೆ ಸೈಡ್ ಎಲ್ಲ, ನಿಮಗೆ ಆಗಿದೆ? ನಮ್ಮಲ್ಲಿ ಇಲ್ಲಿ ತನಕ ಏನು ಸಮಸ್ಯೆ ಇಲ್ಲ. ಈಗ ನೀರು ಎರಡು ಬೋರ್ ಹೋಗಿ, ಒಂದೂವರೆ ತಿಂಗಳಲ್ಲಿ ಒಂದ್ ಎರಡು ತಿಂಗಳಿಂದ ಒಂದು ಬೋರ್ ಕೊರ್ಸಿದ್ವು. ಅದು ಜಡ್ಪೇರ್ ಒಂದು ಕೊರ್ಸಿದ್ರು, ನಾವು ಜಡ್ಪೇರ್ ಕಾಂಗ್ರೆಸ್ ಇದ್ದಾರೆ ಅವ್ರೊಂದು ಕೊರಿಸಿದ್ರು, ಅದೊಂದು ಒಂದೊಂದೂವರೆ ತಿಂಗಳು ಒಳ್ಳೆ ನೀರು ಬಿತ್ತಿತ್ತು, ಕಮ್ಮಿ ಆಯಿತು. ಮತ್ತೆ ನಾನು ಎಮ್ ಎಲ್ ಎಗಳು ಮತ್ತೆ ಒಂದು ಕೊರಿಸಿದೆ, ಅದೊಂದು ತಿಂಗಳಾಯ್ತು, ಅದು ಕಮ್ಮಿ ಆಗಿದೆ. ಈಗ ಸ್ವಲ್ಪ ನೀರಿನ ತುಂಬ ಸಮಸ್ಯೆ ಇದೆ. ಸಮಸ್ಯೆ ಅದಕ್ಕೆ ಏನಾದ್ರು ಕ್ರಮ ಕೈಗೊಂಡಿದ್ದೀರಾ? ಕ್ರಮಕ್ಕೆ ಮೊನ್ನೆ ಟ್ಯಾಂಕರ್ ಓಡಿಸೋಕೆ ಎಮ್ ಎಲ್ ಎಲ್ ಹೇಳಿದ್ರು ಎಲೆಕ್ಷನ್ ಮುಂಚೆ, ಆ ಟ್ಯಾಂಕರಲ್ಲಿ ಜನರು ಸ್ವಲ್ಪ ಜಗಳ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ, ಇದಾಗುತ್ತೆ ಅಂದ್ಬಿಟ್ಟು ಬೇಡ ಬೋರೆ ಕೊರ್ಸಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಎಮ್ ಎಲ್ ಎಗೆ ಬಾ ಸೋಮವಾರ ಕೊರ್ಸೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಹೇಳಿದ್ರು. ಖುಷಿ ಕೊಡ್ತಾ ಇದೆ ನಿಮಗೆ ರಾಜಕೀಯ ಜೀವನ? ಪರವಾಗಿಲ್ಲ. ನೀವು ಇಲ್ಲಿ ತನಕ ಮಾಡಿಸಿರೋ ಕೆಲಸ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಇದೆ? 100% ತೃಪ್ತಿ ಇದೆ. 100% ತೃಪ್ತಿ. ಮತ್ತೆ ಎಲೆಕ್ಷನ್ ಇಪ್ಪತ್ತಕ್ಕೆ ನಿಲ್ತೀರಾ? ಇದೆ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಇರ್ತೀರಾ, ತಾಲೂಕ್ ಪಂಚಾಯತ್? ಈಗ ಫಸ್ಟ್ ಗ್ರಾಮ ಪಂಚಾಯತಿ ಬರ್ತದೆ, ಈ ಫಸ್ಟ್ ಕೋಆಪರೇಟಿವ್ ಡಿಸೆಂಬರ್ಗೆ ಕೋಆಪರೇಟಿವ್ ಬರುತ್ತೆ, ಅದಕ್ಕೆ ನಿಲ್ತೀನಿ. ಅದಾದ್ಮೇಲೆ ಗ್ರಾಮ ಪಂಚಾಯತಿ ನಿಲ್ತೀನಿ, ಆಮೇಲೆ ಮುಂದುವರೆದ ಭಾಗದಲ್ಲಿ ನೋಡೋಣ. ಆಮೇಲೆ ಈಗ ಗ್ರಾಮ ಪಂಚಾಯತಿ ಭಾರಿ ಜನ ನಿಲ್ಲೇಬೇಕು, ಒತ್ತಡ ಇದೆ. ನಾನು ಇವತ್ತು ಹೇಳ್ತೀನಿ, ಯಾರು ನಿಲ್ತೀನಿ ಅಂತ ಇವತ್ತು ರೆಡಿ ಇದ್ದೀನಿ. ನನಗೆ ಗ್ರಾಮ ಪಂಚಾಯತ್ ಬೇಡ, ಮೇಲ್ ಮಾಡ್ತಾರೆ ಹೋಗೋಣ ಅಂತ ಇದ್ದೀನಿ. ಎಲ್ಲ ಕೆಲವರು ಅಂತಿಲ್ಲ, ನೀವು ನಿಲ್ಲಿ ಒಂದ್ಸರಿ ಅಧ್ಯಕ್ಷ ಆಗಬೇಕು, ಒಂದ್ಸರಿ ಅಧ್ಯಕ್ಷ ಆಗಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದಾರೆ, ಅದನ್ನ ಮಾಡ್ತಾ ಇದ್ದೀನಿ, ಮಾಡ್ಬೇಕು ಅಂತ ಆಸೆ ಇದೆ. ಸರಿ ಸರ್, ಇವಾಗ ಅಧ್ಯಕ್ಷ ಆಗ್ಬೇಕು ಅಂತ ಯಾವತ್ತಾರು ಕನಸ್ಕೊಂಡು ಅಕಸ್ಮಾತ್ ಅಧ್ಯಕ್ಷ ಆದ್ರೆ ಅಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು ಪಂಚಾಯತಿ ಲೆವೆಲ್ ಅಲ್ಲಿ? ಎಷ್ಟು ಸಾಧ್ಯ ಆಗುತ್ತಷ್ಟು ಎಲ್ಲವನ್ನು ಬದಲಾವಣೆ ಮಾಡೋಣ, ಇರೋದು ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಒಂದು ಇವಾಗ ಮಿನಿಮಮ್ ನಿಮ್ಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ ನಿಮಗೆ? ನಮ್ಮಲ್ಲೆಲ್ಲ ಒಂದೊಳ್ಳೆ ಹೊಂದಾಣಿಕೆ ಇದೆ, ನಮ್ಮಲ್ಲಿ ಹೊಂದಾಣಿಕೆ ಇದೆ ಎಲ್ಲರೂ. ಸರ್, ನೀವೊಬ್ಬರು ರೈತರು, ರೈತರು ಕಷ್ಟ ಸುಖ ನಿಮಗೆ ಗೊತ್ತಿದೆ, ರೈತರ ಬಗ್ಗೆ ಏನೇನಕ್ಕೆ ಇಷ್ಟಪಡ್ತಾರೆ ರೈತರು ಅಂದರೆ? ಮಳೆಗಳು, ನೀರಿನ ಸಮಸ್ಯೆಗಳು, ವ್ಯವಸಾಯ ತುಂಬ ಕಷ್ಟ ಬಂದಿದೆ, ಕಷ್ಟ ಜೀವನ ಆಗಿಬಿಟ್ಟಿದೆ. ಈಗ ನನ್ನ ಹತ್ರಲ್ಲೇ ಎರಡು ಹಸುಗಳಿದೆ, ಅವು ಸರಿಯಾಗಿ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಮೇವಿನ ಸಮಸ್ಯೆ ಇದೆ. ಹಂಗಾಗಿ ಮಳೆ ಬಂದರೆ ರೈತ ವ್ಯವಸಾಯ ಚೆನ್ನಾಗಿರುತ್ತೆ, ಈ ರಾಜಕೀಯಕ್ಕೆಲ್ಲಕ್ಕಿಂತ ವ್ಯವಸಾಯ ಒಳ್ಳೆ ಜೀವನ. ಬಟ್ ಮಳೆ ಆಗಬೇಕು, ಒಳ್ಳೆ ನೀರಾವರಿ ವ್ಯವಸ್ಥೆ ಇರಬೇಕು, ನೀರಾವರಿ ವ್ಯವಸ್ಥೆ ಏನಾದರೂ ಬರಬೇಕು ಅಂತ. ಸರ್, ಅದೇ ರೀತಿ ಇವಾಗ ನೀವು ಪಂಚಾಯತಿಯಿಂದ ರೈತರಿಗೆ ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆಯಿಂದ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತೀವಿ? ಈಗ ಏನೇನು ಸವಲತ್ತು ಬರ್ತದೆ ಅದನ್ನ ಮಾಹಿತಿ ಕೊಡ್ತೀವಿ ನಾವು. ಇಂಥದ್ದಿದೆ ಅವಕಾಶ ಇದೆ, ನೀವು ಕೊಡಿ, ಕಪಾಣಿ ಕೊಟ್ಬಿಟ್ಟಿದ್ದೀನಿ, ಎಂಟ್ರಿ ಮಾಡ್ಕೊಳ್ಳಿ, ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇತ್ತು. ಈಗ ತೆಂಗು ಬೆಳೆ ವಿಮೆ ಬಂತು, ಅವಾಗೆಲ್ಲ ಮಾಹಿತಿ ಜನಗಳಿಗೆ ಕೊಟ್ಬಿಟ್ಟು ಮ್ಯಾಕ್ಸಿಮಮ್ ತೆಂಗು ಬೆಳೆ ವಿಮೆ ಬಂದಿದೆ. ನಮ್ಮ ಸಹಕರು ತುಂಬ ಹಾಕಿಸ್ಕೊಟ್ರು, ಈಗ ಕೃಷಿ ಹೊಂಡ ಇರ್ಬೋದು ಅದೆಲ್ಲ ಮಾಡಿಸ್ತಾ ಸ್ವಲ್ಪ ಕಮ್ಮಿ ಇದೆ. ಅದು ನಮ್ಮ ಪಂಚಾಯತಿಯಲ್ಲಿ ಈಗ ಒಂದು 5 ವರ್ಷದಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕಿರಿಕ ಆಯ್ತು, ಕೆಲವರೆಲ್ಲ ಕಂಬ ಅರ್ಜಿ ಬರೀ ಎಲ್ಲ ಬಂದಾಗ ನಮ್ಮ ಪಿಡಿಒ ಸೆಕ್ರೆಟರಿಗಳು ಸ್ವಲ್ಪ ಸ್ಪಂದಿಸಕ್ಕೆ ಇದು ಮಾಡಿದ್ರು, ಜಾಸ್ತಿ ಅರ್ಜಿಗಳು ಕ್ರಿಯೇಟ್ ಮಾಡೋದು, ಓಂಬಡ್ಸ್ಮನ್ಗೆಲ್ಲ ಅರ್ಜಿ ಬರೆದು, ಕೆಲವು ಇನ್ಕ್ವೈರಿಗಳೆಲ್ಲ ಆಯ್ತಲ್ಲ, ಹಂಗಾಗಿಬಿಟ್ಟು ಕೆಲಸ ಮಾಡೋಕ್ಕೆ ಸ್ವಲ್ಪ ಆಸಕ್ತಿ ಕಮ್ಮಿ ಇತ್ತು. ಈಗೀಗ ಮತ್ತೆ
ಮತ್ತೆ ನಾನು ಲೇಡೀಸ್ಗೆ ಮೇಡಮ್ಗೆ ಅವಕಾಶ ಸಿಕ್ಕಿದೆ, ಮೇಡಮ್ ಮತ್ತೆ ನಿಲ್ಲಿಸಿಲ್ಲ, ಅದನ್ನು ನೀವೇ ಮುಂದುವರೆಯೋಕ್ಕೆ ಇಷ್ಟಪಡ್ತೀರಿ. ಪಕ್ಷ ಏನಾದ್ರು ಗುರುತಿಸಿ ಏನಾದ್ರು ಸ್ಥಾನಮಾನ ಕೊಟ್ಟರೆ ತಗೊಂಡು ಮಾಡೋದಕ್ಕೆ ರೆಡಿ ಇದೆ, ರೆಡಿ ಇದೆ. ಈ ಸಲ ಇವಾಗ ಎಂ ಪಿ ಎಲೆಕ್ಷನ್ ಆಗಿದೆ, ಪ್ರಜ್ವಲರ್ ಇಷ್ಟು ಪರ್ಸೆಂಟ್ ನೀವು ಗೆಲ್ಬೋದು ಅಂದ್ಕೊಂಡಿದ್ದೀರಿ? 100% ಗೆಲ್ತಾರೆ ಸರ್. ಇವಾಗ ನಿಮ್ಮ ಕ್ಷೇತ್ರದ ಜನ ನಿಮ್ಮೇಲೆ ಅಭಿಮಾನ ಇಟ್ಟು 3 ಸಲ ನಿಮ್ಮ ಮನೆಯವ್ರನ್ನ ಮೆಂಬರ್ ಮಾಡಿದ್ದಾರೆ, ಅಂದ್ರೆ ನಿಮ್ಮ ನೀವು ಮತ್ತೆ ನಿಮ್ಮ ಮನೆಯವ್ರನ್ನ ಎಲ್ಲರೂ ಮೆಂಬರ್ ಮಾಡ್ತಾ ಬರ್ತಿದ್ದಾರೆ, ಒಂದು ಅಭಿಮಾನ ಇದೆ ಅವರಿಗೆಲ್ಲ, ಒಂದು ಕೃತಜ್ಞತೆ ಹೇಳಿ ಅಂದರೆ ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀವಿ? ಇಲ್ಲ, ನನ್ನ ಜೊತೆ ಕೈ ಮಟ್ಟಕ್ಕೆ ಬೆಳೆಸಿದಾರಲ್ಲ, ತುಂಬ ಋಣಿಯಾಗಿರ್ತೀರಿ. ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ನಾವು ಹೇಳ್ತಾ, ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು.